ನಟ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರ ಅಕಾಲಿಕ ನಿಧನ ವಿಚಾರ ಕೇಳ್ತಿದ್ದ ಹಾಗೆ ಎಲ್ಲರೂ ಕೂಡ ಈಗ ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ ಹೋಗಿ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಬಿ ಕೆ ಶಿವರಾಮ್ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಸದ್ಯ ಮಗಳನ್ನು ಕಳೆದುಕೊಂಡಂತಹ ಅತೀವ ದುಃಖದಲ್ಲಿ ಬಿ ಕೆ ಶಿವರಾಮ್ ಅವರ ಕುಟುಂಬಸ್ಥರಿದ್ದು ಕುಟುಂಬ ಮೌನಕ್ಕೆ ಜಾರಿದೆ. ನನಗೆ ಅಣ್ಣ ಫೋನ್ ಮಾಡಿ ಹೇಳಿರೋದು ಇಷ್ಟ, ಅದಕ್ಕೆ ಕಸಿನ್ ಜೊತೆ ಎಲ್ಲ ಟ್ರಿಪ್ಗೆ ಹೋಗಿದ್ದಾರೆ. ಅಣ್ಣ ಶೂಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗಿದ್ದಾರೆ. ಈಗ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮಲಗಿದವರು ಮತ್ತೆ ಎದ್ದೇಳಲಿಲ್ಲ. ಸೊ ಇಟ್ಸ್ ಡ್ಯೂ ಟು ಲೋ ಬಿ ಪಿ ಅಂತ ಅನ್ಕೋತಾ ಇದ್ವಿ. ಸೊ ಬಂದ ಮೇಲೆ ಮಿಕ್ಕಿದ್ದೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇದಾಗಿರೋದು ನಿಜ. ಸದ್ಯಕ್ಕೆ ಇಂಪಾರ್ಟೆಂಟು ಅದಕ್ಕೆ ಹಿಂಗೆ ಆಗಿರೋದು. ಇನ್ನು ಮಿಕ್ಕಿ ಡೀಟೇಲ್ಸ್ನ ಬಹುಶಃ ನಾಳೆ ಮಾತಾಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಸಾರಿ, ಥ್ಯಾಂಕ್ ಯು. ಪ್ರವಾಸ ಯಾವತ್ತು ಹೋಗಿದ್ರು ಅಂತ ಗೊತ್ತಿಲ್ಲ. ಅವರ ಕಸಿನ್ಸು ಮತ್ತು ಅವರ ಕಸಿನ್ ಸಿಸ್ಟರ್ಸ್ ಜೊತೆ ಎಲ್ಲ ಹೋಗಿದ್ದಾರೆ. ಅಲ್ಲಿ ವಿಜಯ್ ರಾಘವೇಂದ್ರ ಅವ್ರದ್ದು ಶೂಟಿಂಗ್ ಸಹ ಇತ್ತು. ಅವರು ಶೂಟಿಂಗ್ ಮುಗಿಸಿ ಜಾಯ್ನ್ ಆಗೋಷ್ಟೊತ್ತಿಗೆ ಸ್ವಲ್ಪ ಇದರಲ್ಲಿ ಇದ್ದರು. ರಾತ್ರಿ ಮಲಗಿದವರು ಇದ್ದಿಲ್ಲ, ಹಾರ್ಟ್ ಅಟ್ಯಾಕ್ ಅಂತೇಳಿ ಹೇಳಿದ್ದಾರೆ. ಬಯಾಪ್ಸಿ ಆಗ್ತಾ ಇದೆ. ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಇಷ್ಟೇ, ಹಾರ್ಟ್ ಅಟ್ಯಾಕ್ ಆಗಿದೆ ಅಲ್ಲಿ. ಆದ್ದರಿಂದ ಅದು ಪೋಸ್ಟ್ ಮಾರ್ಟಮ್ ಆದ ನಂತರ ಏನು ವರದಿ ಬರುತ್ತೆ ಅದನ್ನೆಲ್ಲ ಜಾರಿ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಲ್ಲಿವರೆಗೂ ಊಹಾಪೋಹಗಳಿಗೆಲ್ಲ ಅವಕಾಶಗಳು ಕೊಡಬೇಡಿ. ಹೆಣ್ಮಗಳವಳು ಎಲ್ಲ ಎಲ್ಲ ಅವ್ರ ಕಸಿನ್ಸೇ ಇದ್ದರು. ರಾತ್ರಿ ಗೊತ್ತಾಗಿದೆ ಎಲ್ಲ ಅವ್ರ ಕಸಿನ್ಸ್ ಎಲ್ಲ ಒಂದು 4-5 ಜನ ಇದ್ದಾರೆ. ಮತ್ತು ಶೂಟಿಂಗ್ ಮುಗಿಸಿ ವಿಜಯ್ ರಾಘವೇಂದ್ರ ಕೂಡ ಅವ್ರು ಜಾಯ್ನ್ ಆಗಿದ್ದಾರೆ. ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನೇ ಹೋಗ್ತೀನಿ, ನೋಡೋಣ, ಪ್ರಯತ್ನ ಮಾಡ್ತೀನಿ. ವಿಜಯ್ ರಾಘವೇಂದ್ರ ಇದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗ್ತಾ ಇದೆ, ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ, ಅದರ ನಂತರ ರಿಪೋರ್ಟ್ ಬರ್. ಅದು ರೂಮರ್ಸ್ಗಳು ಹೋಗ್ತಾ ಇರುತ್ತೆ, ಅದಕ್ಕೆ ದಯವಿಟ್ಟು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವ್ರದ್ದೆಲ್ಲ ಪರ್ಸ್ನಲ್ ಲೈಫ್ಸ್ ಇರುತ್ತೆ. ಬಟ್ ಅದು ಹಾರ್ಟ್ ಅಟ್ಯಾಕ್ ಆಗಿರೋದಂತೂ ಪಕ್ಕ. ಅಷ್ಟೊಂದು ವೀಕ್ ಅಲ್ಲ, ಬಟ್ ಬಂದ ಮೇಲೆ ಗೊತ್ತಾಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಬಿ ಕೆ ಶಿವರಾಮ್ ಅವರ ಸುಪುತ್ರಿ ಶ್ರೀಮತಿ ಸ್ಪಂದನಾ ವಿಜೇಂದ್ರ ರಾಘವೇಂದ್ರ ಅವರು ಅಕಾಲಿಕವಾಗಿ ಸಾವನ್ನಪ್ಪಿದ್ದಾರೆ. ಬಹಳ ಕಿರು ವಯಸ್ಸು. ಅವರೇನು ಒಂದು ಪ್ರವಾಸಕ್ಕೆ ಹೋದಂತ ಈ ಸಂದರ್ಭದಲ್ಲಿ ದೈವವಶರಾಗಿದ್ದಾರೆ. ಈ ಒಂದು ನಂಬಲಿಕ್ಕೆ ಸಾಧ್ಯವಿಲ್ಲದಂತ ಈ ಒಂದು ಸಾವು ನಿಜಕ್ಕೂ ಬಹಳಷ್ಟು ದುಃಖವನ್ನ ನಮ್ಮೆಲ್ಲರಿಗೂ ತಂದಿರುವಂಥದ್ದು. ವಿಶೇಷವಾಗಿ ಅವರ ಕುಟುಂಬದವರಿಗೆ, ಅವರ ತಂದೆ ತಾಯರು, ಅವರ ಕುಟುಂಬ, ಅವರ ಮನೆಯವರು ಬಹಳಷ್ಟು ನೋವು ಆಗಿರುವಂಥದ್ದು ನಂಬಲಿಕ್ಕೆ ಆಗಲ್ಲ. ಈ ರೀತಿ ಒಂದು ಸಣ್ಣ ವಯಸ್ಸಿನಲ್ಲೇ ದೈವವಶರಾಗಿರುವಂಥದ್ದು. ಇವತ್ತು ನಾನು ಸಹ, ನನಗೆ ಅವರು ಸಣ್ಣ ವಯಸ್ಸಿನಿಂದನು ನಮ್ಮ ಈ ಬಡವಣೆಯಲ್ಲೇ ಬೆಳೆದಿರುವಂಥ ಮಗು, ಅವರು ಇವತ್ತು ದೈವವಶರಾಗಿರುವಂಥದ್ದು ದುಃಖ ಆಗಿರುವಂಥದ್ದು. ಹಾಗಾಗಿ ನಾನು ಸನ್ಮಾನ್ಯ ಬಿ ಕೆ ಶಿವರಾಮ್ ಅವ್ರನ್ನ ಮತ್ತು ಅವರ ಸೋದರರಾಗಿರುವಂಥ ಬಿ ಕೆ ಹರಿಪ್ರಸಾದ್, ರಕ್ಷಿತ್, ನಮ್ಮ ಮುರಳಿ ಅವ್ರನ್ನ ಮಾತಾಡಿಸ್ಬಿಟ್ಟು ಏನೊಂದು ಅವರು ತುಂಬ ನೋವಿನಲ್ಲಿದ್ದಾರೆ, ಆ ನೋವಿನಲ್ಲಿ ನಾವೇ ಅವರ ಭಾಗಿಗಳಾಗಿ ಅವ್ರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ, ಈ ತುಂಬಲಾರದ ನಷ್ಟವನ್ನು ಭರಿಸುವಂಥದ್ದು ಅಂತ ಅವ್ರಿಗೆ ತಿಳಿಸಿ, ಇವತ್ತು ಪ್ರಾಬಲಿ ನಾಳೆ ಅಷ್ಟೊತ್ತಿಗೆ ಅವ್ರನ್ನ ತರುವಂಥದ್ದಾಗ್ಬೋದು. ನಾಳೆ ಅಲ್ಲಿ ಅಲ್ಲೆಲ್ಲ ಅಟಾಪ್ಸಿ ಎಲ್ಲ ಆಗುವಂಥದ್ದು ಇರಿದೆ. ಹಾಗಾಗಿ ನಾಳೆ ಅವ್ರನ್ನ ತರುವಂಥದ್ದಾಗುತ್ತೆ. ನಾಳೆನೇ ಇನ್ನು ಮಿಕ್ಕಿದ ವಿಚಾರಗಳನ್ನು ಅವ್ರನ್ನ ತಂದಾದಮೇಲೆ ಗೊತ್ತಾಗುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಅವರ ಕುಟುಂಬಕ್ಕೆ ನಾನು ಅವರ ಒಂದು ತುಂಬಲಾರದ ನಷ್ಟದಲ್ಲಿ ಭಗವಂತ ಅವ್ರಿಗೆ ಶಕ್ತಿಯಲ್ಲಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸ್ಪಂದನ ರಾಘವೇಂದ್ರ ಇಬ್ಬರು ನಮ್ಮದು, ಎರಡೂ ನಮ್ಮದು ಒಂದು ಕುಟುಂಬ. ಯಾವಾಗಲೂ ಇವರಿಬ್ಬರನ್ನ ನೋಡುವಾಗೆಲ್ಲ ಆದರ್ಶ ದಂಪತಿಗಳು ಅಂತ ಹೇಳ್ತಿದ್ರು. ನಿಜಕ್ಕೂ ಆದರ್ಶ ದಂಪತಿಗಳೇ ಅಂತಾನೆ. ಎಲ್ಲರೂ ಕೂಡ ಅವ್ರು ಹಾಗೆ ಬಾಳ್ಬೇಕು ಅಂತ ಕೂಡ ಕೆಲವಾರು ಜನ ಮಾತಾಡ್ಕೊಂಡಿದ್ದಾರೆ. ಅದೆಷ್ಟು ಅನ್ಯೋನ್ಯತೆ, ಎಷ್ಟೊಂದು ಪ್ರೀತಿ. ನಾನೀಗ ಒಳಗೆ ಹೋದಾಗ ಸ್ಪಂದನ ತಾಯಿ ಹೇಳಿದ್ದು, ತನ್ನ ಮಗಳು ಹೋಗಿತ್ತಲ್ಲ, ರಾಘು ಹೇಗೆ ಬದುಕ್ತಾನೆ ಅಂತ. ವಿಜಯ ರಾಘವೇಂದ್ರ ಹೇಗೆ ಬದುಕ್ತಾನೆ, ಅವಳಿಲ್ಲದೆ ಅವನು ಬದುಕಲ್ಲ, ಹೇಗಿರ್ತಾನೆ ಅಂತ ಆ ತಾಯಿ ಕನ್ಸನ್ ತೋರಿಸಿದ್ದಿದೆ ಅಲ್ಲ, ಕರಳು ಕತ್ತರಿಸ್ದಂಗಾಗತ್ತೆ. ದೇವರಿಗೆ ತುಂಬ ಒಳ್ಳೆಯವರೇ ಇಷ್ಟ ಆಗತ್ತೇನೋ ಅಂತ ಭಯ ಆಗತ್ತೆ. ಯಾವತ್ತೂ ಯಾರಿಗೂ ತೊಂದರೆ ಕೊಡದೆ ಇರ್ತಕ್ಕಂಥ ಮಗು ಅದು. ಇಷ್ಟು ಒಳ್ಳೆ ಹೆಣ್ಮಗಳು, ಇಷ್ಟೊಂದು ಒಳ್ಳೆ ಕುಟುಂಬ, ಒಳ್ಳೆ ದಾಂಪತ್ಯ. ದೇವರಿಷ್ಟು ಬೇಗ ಕರ್ಕೊಂಡ. ಎಷ್ಟು ಹಣ ಇದ್ರೆ ಏನಿದ್ರೂ ಕೂಡ ಮನುಷ್ಯನನ್ನು ಉಳಿಸ್ಕೊಳಕ್ಕಾಗಲಿಲ್ಲ ನೋಡಿ, ಅದು ನಮಗೆ ನೋವಾಗತ್ತೆ.
ದೇವರಲ್ಲಿ ಕೇಳೋದಿಷ್ಟೇ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಕುಟುಂಬದವ್ರಿಗೆ, ಈ ಎರಡೂ ಕುಟುಂಬದವ್ರಿಗೆ ಇದನ್ನ, ಈ ನೋವನ್ನ ಬರೆಸೋ ಶಕ್ತಿ ಆ ಪರಮಾತ್ಮ ಕೊಡಲಿ. ಆ ಮಗು ನಮ್ಮನ್ನ ಹೇಳಿದ್ನಲ್ಲ, ಎರಡೂ ಕುಟುಂಬ ನಮಗೆ ಬಹಳ ಹತ್ತಿರ, ಎರಡು ನಮ್ಮದೇ ಕುಟುಂಬ. ನಮ್ಮ ಮಗು ಅದು, ನಮ್ಮ ಮಗು ಇವತ್ತು ನಮ್ಮ ಕೈ ಬಿಟ್ಟು ಹೋಗಿದೆ ಅಷ್ಟು ಮಾತ್ರ ಹೇಳಬಲ್ಲೆ ಮೇಡಮ್. ಭಾಳ ನೋವಾಗತ್ತೆ. ಇದು ದೇವ್ರನ್ನ ಶಪಿಸೋದಾ ಅಥವಾ ನಾವು ಪಡ್ಕೊಂಡು ಬಂದಿರೋ ಆಯಸ್ಸಿಗೆ ಹೇಳೋದಾ ಗೊತ್ತಾಗಲ್ಲ, ಬಟ್ ತುಂಬ ಕಷ್ಟ ಆಗುತ್ತೆ. ಈ ಕುಟುಂಬಕ್ಕೆ ಅದನ್ನು ನೋಡಿ ಒಳಗಡೆ ಮಾತ್ರ ನೋಡೋಕ್ಕಾಗ.